ಏನು ಜಾಸ್ತಿ ಹಣದ ಲಾಭ ಇಲ್ಲ ಇದ್ರಲ್ಲಿ. ದಿನಕ್ಕಂದ್ರೆ ನೀವು ಹೇಳಿದ್ದೆಷ್ಟು? ನೂರು. ಬರೀ 150 ರೂಪಾಯಿಗೆ ಇಡೀ ದಿನ ಬಿಸಿಲಲ್ಲಿ ಕುತ್ಕೊಳ್ತೀರಿ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಕೂಡಲೇಬೇಕಲ್ಲ, ತಿನ್ನಲೇಬೇಕಲ್ಲ. ಆಳೆದ್ರೆ ಮಾತ್ರ ಕೇರ್ ಮಾಡ್ತಾರೆ, ಆಳಿಂದ ನಾಯಿ ಕೂಡ ಮುಗಿಸಲ್ಲ. ಅಷ್ಟು ಕಷ್ಟ ಅನುಭವಿಸಿದ್ದೀರಿ ಮತ್ತೆ ನಾಕಿಲ್ಲ ಕಷ್ಟ. ಅವರಿಗೆ ಯಾಕೆ ಈಗ ಬರ್ತದಂತ ಅನಿಸ್ತ? ಸಾಯಿ ಬಂದ್ರೆ ನಾಚಿಕೆ, ಸಾಯಿಬಾರ್ದು, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ದೇವ್ರ ಯಾವಾಗ ಕರೀತಾರೆ ಅವತ್ತೇ ನಾನು. ಇವರು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿಯ ಲೇಡಿ ಗೋಷನ್ ಆಸ್ಪತ್ರೆ ಮುಂಭಾಗದಲ್ಲಿ ಕಡಲೆ ಮಾರುತ್ತಿರುವ ಅಜ್ಜಿ. ನೀವು ಮಂಗಳೂರಿಗೆ ಬಂದಿದ್ರೆ ಸ್ಟೇಟ್ ಬ್ಯಾಂಕ್ ಬಳಿ ಈ ಅಜ್ಜಿಯನ್ನ ನೋಡೇ ಇರ್ತೀರಾ. ಇವರು ಕೇವಲ ಒಂದು ಹೊತ್ತಿನ ಊಟಕ್ಕೋಸ್ಕರ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಬಿಸಿಲು ಮಳೆಯನ್ನ ಲೆಕ್ಕಿಸದೆ ಕಡಲೆ ಮಾರಿ ಜೀವನ ಸಾಗಿಸುತ್ತಿದ್ದಾರೆ. ಏನಾದರೂ ಆಗಲಿ ಸ್ವಾವಲಂಬಿಯಾಗಿ ಬದುಕಬೇಕು ಹಾಗೂ ಆಯುಷ್ಯ ಇರುವವರೆಗೂ ಬದುಕಬೇಕು ಎಂಬುದು ಇವರ ದೃಢ ಸಂಕಲ್ಪ. ಇವರ ಜೀವನ ನಮಗೆಲ್ಲರಿಗೂ ಸ್ಫೂರ್ತಿಯಾಗಬಹುದು. ಇವರ ಜೀವನ ಕಥೆಯನ್ನ ಒಮ್ಮೆ ತಿಳ್ಕೊಂಡು ಬರೋಣ. ಹಲೋ, ನಿಮ್ಮ ಹೆಸರು? ಸರೋಜಿನಿ. ಎಷ್ಟು ವರ್ಷ ಆಯ್ತು ಬಂದು ಮಂಗಳೂರಿಗೆ? ಮಂಗಳೂರಲ್ಲಿ ಮಂಗಳೂರೇ. ಈ ಕಡಲೆ ವ್ಯಾಪಾರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಹೇಗೆ ಅನಿಸ್ತಾ ಇದೆ? ಸಣ್ಣದಿಂದ ಏನ್ ಮಾಡ್ಬೇಕು, ಕಷ್ಟ, ಊಟ ಬೇಕಲ್ಲ, ಆಯ್ತೋಸ್ಕರ ಬರೋದು. ನಿಮ್ಮ ತಂದೆ ತಾಯಿ ಅಲ್ಲ? ನಿಮ್ಮ ತಂದೆ ತಾಯಿ ಕಡಲೆ ವ್ಯಾಪಾರ ಎಲ್ಲ ಯಾವಾಗ ಮಾಡ್ಲಿಕ್ಕೆ ಶುರು ಮಾಡಿ? ಗಂಡ ಸತ್ತದಲ್ಲ, ನಲವತ್ತು ವರ್ಷ ಆಯ್ತು. ವ್ಯಾಪಾರ ಏನ್ ಮಗ, ಊಟಕ್ಕೆ ಸಿಗ್ತದೆ, ಚಾ ಬೇಕು, ತಿಂಡಿ ಬೇಕು, ಎಲ್ಲ ಬೇಕು, ಏನ್ ಮಾಡುದು ಮಗ? ಯಾವಾಗ ಜೀವನ ಯಾರಿಲ್ಲ, ಗಂಡ ಎಲ್ಲ, ಮಕ್ಕಳೆಲ್ಲ ಬಾಡಿಗೆ ಮನೆ. ಬಾಡಿಗೆ ಸಹ ಕಟ್ಟಲಿಕ್ಕೆ ಖರ್ಚು ಬೇಕಲ್ಲ, ಮಳೆ ಬೇಕಲ್ಲ, ಮಗ ಮಾಡಿ ಮಲಗಲಿಕ್ಕೆ ಆಗ್ತದ? ಕಡಲೆ ಎಲ್ಲ ಅಂಗಡಿಯಿಂದ ನಿಮ್ಗೆ ಎಷ್ಟು ಲಾಭ ಸಿಗ್ತದೆ ಇದ್ರಲ್ಲಿ? ನೀವು ಕಡಲೆ ತಗೊಂಡ್ ಬರ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಎಂತ ಇರ್ತದೆ? ಏನ್ ಮಾಡುದು ಮಗ, ಒಂದೊಂದ್ಸಲಿ ಊಟಕ್ಕೆ ಸಿಕ್ಕಲ್ಲ, ಚಾ ಕುಡಿಲಿಕ್ಕೆ ಸಿಕ್ಕಲ್ಲ, ಏನ್ ಮಾಡ್ಲಿಕ್ಕೂ ಆಗಲ್ಲ. ಊಟಕ್ಕೆ ಸಿಗಲ್ಲ, ಅಷ್ಟು ಕಷ್ಟ ಇರ್ತದೆ. ಯಾರಿಲ್ಲ ಕೊಡುವವರು, ಕೊಡುವವರು ಇದ್ರೆ ಹೇಗಿಲ್ಲ, ಸಿಕ್ಕಿ ಸಿಕ್ಕಿ ಸಾಲ ಮೂಲ ತಂದು ಹಾಕುದು. ಇಲ್ಲ ಮಗ, ಯಾರ ಹತ್ರ ಒಂದು 5% ಕೇಳುತ್ತಿಲ್ಲ. ನೀವೇ ದುಡ್ಡು ತಗೊಳ್ತಿದ್ರು? ಸಿಕ್ಕಿದ್ರೆ ಊಟ ಮಾಡ್ತಿಲ್ಲ, ಸುಮ್ಮನೆ ಮಾಡ್ಕೊಳ್ತೇನೆ. ಅದೆಷ್ಟು ದಿನ ಉಪವಾಸ ಇದ್ದೀರಿ? ಸಿಕ್ಕಿದ್ರೆ ತಿಂತೇನೆ, ಇಲ್ಲದ ಉಪವಾಸ ಮಾಡಿ. ಉಪವಾಸ ಮಾಡಿದ್ರಿ? ಕಷ್ಟ ಅಂತ ಅನಿಸ್ಲಿಲ್ಲ ನಿಮ್ಗೆ ಜೀವನ? ಕಷ್ಟ ಅಂತ ಅನಿಸ್ತು? ಏನ್ ಮಾಡ್ಲಿಕ್ಕೆ, ಸಾಯ್ಲಿಕ್ಕೆ ಆಗ್ತದೆ. ದೇವ್ರು ಕೊಟ್ಟಿದ್ದು ದೇವ್ರೇ ಒಳ್ಳೋದು. ದೇವರು ಕೊಟ್ಟಷ್ಟು ಆಯುಷ್ಯನು ಉಪಯೋಗಿಸ್ಕೊಳ್ಬೇಕು. ಮತ್ತೆ ದೇವ್ರು ಕೊಟ್ಟು ದೇವ್ರೇ ಒಳ್ಳೋದು, ಏನ್ ಮಾಡ್ಲಿಕ್ಕೆ ಆಗಲ್ಲ ಮಗ. ತುಂಬಾ ಕಷ್ಟನೆ ಜೀವನ, ಇಲ್ಲ ಜೀವನ ಕಷ್ಟ ಅಂತ ಹೇಳ್ತೀರ? ನಿಮ್ಗೆ ಅನಿಸ್ಬಿಡಲ್ವ ಇದೆಲ್ಲ, ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಬದುಕು ಅನ್ಸ್ತದೆ? ಏನ್ ಮಾಡಿ, ಸಾಯ್ಲಿಕ್ಕೆ ಆಗ್ತದ? ಆದ್ರೆ ಸಹ ನಿಮ್ಗೊಂದು ಇದಿದೆ, ನಾನೇ ಸ್ವಂತ ಆಗಿ ಬದುಕ. ಈ ಕೊರೋನಾ ಟೈಮಲ್ಲಿ ಎಲ್ಲ ಯಾವ ತರ ಕಷ್ಟ ಇತ್ತು? ಕೆಲವರೆಲ್ಲ ಕೊಡ್ತಾ ಇದ್ದರು, ಕೊಡ್ತಾ ಇದ್ದರು, ಆಯ್ತು ಸರ, ಈಗೆಲ್ಲ ಕೊಡ್ತಾ ಇದ್ದರು. ಒಂದು ಅಕ್ಕಿ ಪಕ್ಕಿ ಒಂದ್ 5 ಕಿಲೋ ಅಕ್ಕಿಗೆಲ್ಲ ಕೊಡ್ತಾ ಇದ್ರು, ಅದೆಲ್ಲ ಊಟ ಮಾಡ್ತಾ ಇದ್ರು. ದಿನಕ್ಕೆ ನೀವು ಎಷ್ಟು ವ್ಯಾಪಾರ ಮಾಡ್ಬೋದು? ಎಷ್ಟು ಒಂದು 300-400, 500. ಅದೇ ಮೇಲೆ ಆಗಲ್ಲ, 500 ಮೇಲೆ ಆಗುದೇ ಆಗುದೇ. ಬಟ್ ನೀವು 300 ರೂಪಾಯಿ ದುಡ್ಡ್ರೆ ಸಹ ಆ ಕಡ್ಲೆದೆಲ್ಲ ವಾಪಸ್ ಕೊಡ್ಲಿಕ್ಕೆ ಇದೆ? ಕೊಡ್ಬೇಕಲ್ಲ, ಒಂದೊಂದ್ಸಲ ಸಾಲ ಮಾಡ್ತೇನೆ, ನಾಳೆ ಕೊಡ್ತೇನೆ, ವ್ಯಾಪಾರ ಆಗುವಾಗ ಕೊಡ್ಲಿ. ಅಂದ್ರೆ ನಿಮ್ಗೆ ಇಷ್ಟೆಲ್ಲ ಮಾಡಿ ದಿನಕ್ಕೆ ಈಗ ಕಡ್ಲೆದೆಲ್ಲ ತೆಗ್ದ್ರೆ ಸಹ ಒಂದಷ್ಟು ಉಳಿಬಹುದು ಲಾಭ, ಕಾಲ್ ನಿಮ್ಗೆ ಲಾಭ? ಬರೀ 150 ಇಡೀ ದಿನ ಬಿಸಿಲಲ್ಲಿ ಕೂಡ್ಬೇಕು, ಕೂಡಬೇಕಲ್ಲ ಮಗ. ಒಂದು ಊಟಕ್ಕೋಸ್ಕರ, ಒಂದು ಹೊತ್ತಿನ ಊಟಕ್ಕೋಸ್ಕರ ಇಷ್ಟೆಲ್ಲ ಕಷ್ಟ ಬರ್ಲಿ? ಎಷ್ಟು ಕಷ್ಟ ನೋಡಿ ದೇವರು ಕೊಟ್ಟಿದೆ, ಏನ್ ಮಾಡ್ಲಿಕ್ಕೆ ಆಗ, ಸಾಯ್ಲಿಕ್ಕೆ ಆಗ್ತದ ಮಗ? ಏನ್ ಮಾಡ್ಲಿಕ್ಕೂ ಆಗಲ್ಲ, ಈಗ ಇದ್ದಷ್ಟು ದಿನ ಇರುವುದು, ಆಮೇಲೆ ಅವ್ನು ಕಲಿಬಾಕ ಹೋಗಿ ಕೇಳಿರ್ತೀಯ ಅಲ್ಲ ಮಗ. ಇಷ್ಟ ಆದ್ರೆ ಸಹ ನೀವೊಂದು ಸ್ವಾವಲಂಬಿಯಾಗಿ ಬದುಕಬೇಕು. ಯಾರಿಗೆ ಅವಲಂಬ? ಎಲ್ಲಾರು ನೀವೊಂದು ಬ್ಯಾಳಿ ಬ್ಯಾಳಿ ಈಗ ಗುರುತಿರಲ್ಲ, ಎಲ್ಲಾರು ಹೇಳ್ತಾರೆ. ನೀವೇನು ಈಗ ಕೋಟಿ ಗಟ್ಟಲೆ ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಬದುಕ್ತಿಲ್ಲ, ಬರೀ ಒಂದು ಹೊತ್ತಿನ ಊಟಕ್ಕೋಸ್ಕರ. ಊಟ ಚಾಯ ಸಿಕ್ಕಿದ್ರೆ ಸಹ ಬರೀ ಒಂದ್ ಹೊತ್ತಿನ ಊಟಕ್ಕೆ, ಬೇರೆ ಯಾರಿಗೂ ಏನು ಜಾಸ್ತಿ ಹಣದ ಲಾಭ ಇಲ್ಲ ಇದ್ರಲ್ಲಿ. ದಿನಕ್ಕಂದ್ರೆ ನೀವು ಹೇಳಿದ್ದೆಷ್ಟು? ನೂರು. ಬರೀ 150 ರೂಪಾಯಿಗೆ ಇಡೀ ದಿನ ಬಿಸಿಲಲ್ಲಿ ಕುತ್ಕೊಳ್ತೀರಿ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಕೂಡಲೇಬೇಕಲ್ಲ, ತಿನ್ನಲೇಬೇಕಲ್ಲ. ನಿಮ್ಗೆ ಯಾವಾಗಾದ್ರೂ ಇದು ತುಂಬಾ ಕಷ್ಟದ ಪರಿಸ್ಥಿತಿ ಅಂದ್ರೆ ಯಾವಾಗ ಬಂದಿದೆ? ತುಂಬಾ ಟೈಮ್ ಬಂದಿದೆ ಮಗ. ಯಾವ ತರ ಅಂತ ಹೇಳ್ಬೋದು? ತುಂಬಾ ಟೈಮ್ ಬಂದಿದೆ, ತುಂಬಾ ಕಷ್ಟ. ಯಾವ ತರ ಎಲ್ಲ ಕಷ್ಟ ಆಗಿದೆ? ಎಲ್ಲದರಲ್ಲಿ ನನಗೆ ತುಂಬಾ ಕಷ್ಟ. ನಿಮ್ಗೆ ಫ್ಯಾಮಿಲಿ ಅವರೆಲ್ಲ ಯಾರು ಕೊಡ್ಲಿಲ್ಲ? ಒಂದು ರೂಪಾಯಿ ಚಾ ಬುಜಿ ಅಂತ ಒಂದು 10 ರೂಪಾಯಿ ಕಾಸು ಕೊಟ್ಟವ್ರು ಯಾರಿಲ್ಲ,
ಅನಿಸಲ್ಲ ಈ ಫ್ಯಾಮಿಲಿ ಎಲ್ಲ ಯಾಕೆ ಯಾವಾಗ ಕರೀತಾರೆ ಅವಾಗ ಹೋಗುದು ಇಲ್ಲ. ಈಗ ಫ್ಯಾಮಿಲಿ ಅವರೆಲ್ಲ ಹಣ ಇರುವಾಗ ಬರ್ತಾರೆ, ಹಣ ಇಲ್ಲದಾಗ ಯಾರು ಬರ್ತಾರೆ? ಯಾರು ಬರುದಿಲ್ಲ ಮಗ, ಕಾಸು ಇಲ್ಲ ಮಾತ್ರ ಏನ್ ಅಂತ ಕೇಳ್ಕೊಂಡು ಬರ್ತಾರೆ. ಕಾಸು ಇಲ್ಲ ಅಂದ್ರೆ ಯಾರು ಬರ್ತಾರೆ? ನಾಯಿಂದ ಕಳೆ. ನೀವು ನೀವು ನಿಮ್ದು ಅನುಭವ ಆಗಿದೆ ಈಗ. ಮತ್ತೆ ಹಣ ಇಲ್ಲದ್ರೆ ಈಗ ಸಮಾಜದಲ್ಲಿ ಯಾರು ಗೌರವ ಕೊಡಲ್ಲ, ಹಣ ಇದ್ರೆ ಮಾತ್ರ ಗೌರವ. ಹಣದ್ರೆ ಮಾತ್ರ ಕೇರ್ ಮಾಡ್ತಾರೆ, ಹಣ ಇಲ್ಲ ನಾಯಿ ಕೂಡ ಮುಗಿಸಲ್ಲ. ಹಣ ಇಲ್ಲದ್ರೆ ನಾಯಿ ಕೂಡ ಮುಗಿಸಲ್ಲ. ಅಷ್ಟು ಕಷ್ಟ ಅನುಭವಿಸಿದಿರಿ. ಮತ್ತೆ ನಾಕಿಲ್ಲ ಕಷ್ಟ ಅವ್ರಿಗೆ ಮುಗಿಸ್ಲಿಕ್ಕೆ. ಅಷ್ಟು ಕಷ್ಟ ಇದ್ರೆ ಸಹ ನೀವೊಂದು ಇಷ್ಟು ಖುಷಿಯಲ್ಲಿ ನಗಾಡ್ತಾ ಬದುಕ್ತಾ ಇದ್ದೀರಂದ್ರೆ ಗ್ರೇಟ್. ಅದು ಸಹ ಏನು ಬರೀ ನಂಗೆ ಕೇಳಿ ಶಾಕ್ ಐತಿ. ಈಗ 100 ರೂಪಾಯಿಗೆ ಅಂತ ಯಾರು ದುಡಿ, 100 ಅಲ್ಲ 10 ಸಲ 15,000 ಕೊಟ್ಟರು ದುಡಿದು ಕಡಿಮೆ ಅಂತ ಹೇಳ್ತಾರೆ. ನೀವು ಬರೀ 100 ರೂಪಾಯಿಗೆ ಅದೇ ಅದ್ರ ಲಾಭ ಎಲ್ಲ ತೆಗೆದು ಬರೀ 100 ರೂಪಾಯಿ ಉಳಿಬಹುದು ಅಷ್ಟೇ. 100-150 ರೂಪಾಯಿ ಅದ್ರಲ್ಲಿ ಮನೆ ಬಾಡಿಗೆ ಕಟ್ಟಬೇಕು. ಬರೀ ಒಂದು ಹೊತ್ತಿನ ಊಟಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದೀರಿ? ಏನ್ ಮಾಡುದು ಮಗ, ಮಾಡಿಬೇಕಲ್ಲ. ಯಾರಿದ್ದಾರೆ ಮಗ ಕೊಡ್ಲಿಕ್ಕೆ? ಒಂದು ಮಕ್ಕಳು ಬೇಕು, ಗಂಡ ಬೇಕು, ಇಲ್ಲ ತಾಯಿ ತಂದ್ರೆ ಯಾರು? ಕಷ್ಟ ಪರಿಸ್ಥಿತಿಯಲ್ಲಿ ಗಂಡ ಮಕ್ಕಳು ಮಾತ್ರ ಹೆಲ್ಪ್ ಆಗುದು ಬಿಟ್ರೆ ಬೇರೆ ಯಾರು ಆಗಲ್ಲ. ಕಷ್ಟ ಟೈಮಲ್ಲಿ ಯಾರು ನಿಮ್ ಫ್ಯಾಮಿಲಿ ಅವ್ರು ಯಾರು ಬರ್ಲೇ ಇಲ್ಲ? ಯಾರು ಕೊಡ್ತಾರ ಮಗ? ನಮಗೇನೆ ಕಷ್ಟ, ನಿನಗ ಕೊಡುದ ನಾವು ತಿನ್ನ ಅಂತ ಕೇಳ್ತಾರೆ. ಹೌದಲ್ಲ, ನಿಮ್ಗೆಲ್ಲ ಒಂದ್ಸತಿ ತುಂಬಾ ಈ ತರ ಅನಿಸ್ಲಿಲ್ವಾ? ಯಾಕೆ ಜೀವನ ಯಾಕೆ ಈಗ ಬದುಕುದಂತ ಅನಿಸ್ತಾರೆ? ಸಾಯಿ ಬಂದ್ರೆ ನಾಚಿಕೆ, ಸಾಯಿಬಾರ್ದು, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಯಾವಾಗ ಕರೀತಾರೆ ಅವತ್ತೇ ನಾನು. ಅದೆಷ್ಟು ಜನ ಚಿಕ್ಕ ಚಿಕ್ಕ ಕಷ್ಟಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೀವ್ ಅಂತವ್ರಿಗೆ ಏನ್ ಹೇಳ್ತೀರಿ? ಅವ್ರು ಯಾವಾಗ ಕರೀತಾರೆ ಅವತ್ತೇ ದೇವರು ಕೊಟ್ಟಷ್ಟು ಆಯುಷನ್ನು ಉಳಿಸ್ಕೊಳ್ಬೇಕಂತ ಹೇಳಿ. ಯಾವ್ದು ಕಷ್ಟ ಬಂದ್, ಚಿಕ್ಕ ಚಿಕ್ಕ ಕಷ್ಟ ಬಂದಂತ ಆತ್ಮಹತ್ಯೆ ಮಾಡ್ಕೋಬಾರ್ದು, ಜೀವನ ಹಾಳು ಮಾಡಬಾರ್ದು ಅಂತ. ನಮ್ಗೆ ಭಿಕ್ಷೆ ಬೇಡ ತಿಂದರ್ ಸಹ ಬೇಜಾರಿಲ್ಲ, ಭಿಕ್ಷೆ ಬೇಡ ತಿಂದರ್ ಸಹ ಇದಿಲ್ಲ. ಮತ್ತೆ ಆಗ ಮಾಡಬಾರ್ದು ಮಗ, ಮತ್ತೆ ಸಾಲ ಮೂಲ ಮಾಡಬಾರ್ದು. ಮಾಡ್ಲಿಕ್ಕೆ ಸಾಲ ಮಾಡ್ಲಿ, ಯಾಕೆ ಸಾಲ ಮಾಡ್ಬೇಕು? ಸಾಮಾನು ತರ್ತೇನೆ ಅವರಿಗೆ ಇದ್ದರೆ ತಿಂತೇನೆ, ಇಲ್ಲ ಸುಮ್ಮನೆ ಮಾಡ್ಕೊಡ್ತೇನೆ. ಮಂಗಳೂರಿನ ಲೇಡಿ ಕೋಶನ್ ಸಮೀಪದಲ್ಲಿ ಒಂದು ಕಡಲೆ ವ್ಯಾಪಾರ ಮಾಡುವ ಅಜ್ಜಿಯನ್ನು ನೀವು ಸಾಮಾನ್ಯವಾಗಿ ಎಲ್ಲರೂ ನೋಡೇ ಇರ್ತೀರಾ. ಹೀಗೆ ಇವರ ಹತ್ರ ಮಾತಾಡಿಸುವಂತ ಹೋದೆ, ಸುಮಾರು 50 ವರ್ಷಗಳಿಂದ ಕಡಲೆ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ದಿನಕ್ಕೆ ಬರೀ 300-400 ರೂಪಾಯಿ ದುಡಿತಾರೆ, ಬಟ್ ಅದರಲ್ಲಿ ಉಳಿಯುವುದು ಖಾಲಿ 100-150 ರೂಪಾಯಿ. ಬರೀ ಒಂದು ಹೊತ್ತಿನ ಊಟಕ್ಕೋಸ್ಕರ ಈ ವ್ಯಾಪಾರವನ್ನು ಮಾಡುತ್ತಾ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ, ಹೋಗಿ ಹಣದ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲ, ಬದಲಿಗೆ ಅವರು ವ್ಯಾಪಾರ ಮಾಡ್ತಿರುವ ಈ ಕಡಲೆಯನ್ನು ತಗೊಳ್ಳಿ, ಹಾಗೂ ಅವರ ಈ ಸಣ್ಣ ವ್ಯಾಪಾರಕ್ಕೆ ನಾವು ಸಹಕಾರಿಯಾಗೋಣ. ಧನ್ಯವಾದಗಳು.